हाय गाइस वेलकम बैक टू माय चैनल नानु निम्म रेश्मा नानु इवत्तु कड़िमे समयदल्ली सुलभ विधानदल्ली बेळे सांबार हेगे माडोदु अंत तिळिसिकोड्तीनि ई बेळे सांबारु बिसि बिसि अन्नद जोते तिन्नलिक्के सूपर आगिरुत्ते ओंदु कुक्करिगे टोमेटोन दोड्डदागि कट् माड्कोंडिदीनि ओंदु टोमेटोन आरु भाग आगोष्टु माड्कोंडिदीनि अर्ध कप बेळेन तोळेदु इट्कोंडिदे अदन्न हाकोळ्ता इदीनि 2 टीस्पून अष्टु जीरिगे हाकोळ्ता इदीनि अर्ध टी स्पून अरशिण पुड़ी हाकिदीनि ओंदु चिक्क ईरुळ्ळिन कट्मी इट्कोंडिद्दे अदन्न हाकोळ्ता इदीनि ओंदु 5 रिंद 10 बेळ्ळुळ्ळि एसुळु हाकोळ्ता इदीनि नानु 4 रिंद 5 हसिमेणसिनकाय हाकोळ्ता इदीनि इदु खार इदे खार इल्ल अंद्रे ओंदु 5 6 हाकोळ्बहुदु रुचिगे तक्कष्टु उप्पन्नु हाकोळ्ळि नानु 3 टी स्पून अष्टु हाक्ता इदीनि ईग इदक्के नीरु हाकोबेकु नानु ई ग्लास अल्लि हाकोळ्ता इदीनि ನಾನು 4 ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡಿ 3 ವಿಸಲ್ ಆದ ನಂತರ ಗ್ಯಾಸ್ ಸ್ಟೌ ಆಫ್ ಮಾಡಿ ಬೇಯಲಿಕ್ಕೆ ಇಟ್ಟಾದ ಮೇಲೆ ಒಂದು ಕಾಲ್ ಭಾಗ ನಿಂಬೆಹುಳಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಲಿಕ್ಕೆ ಹಾಕಿದೀನಿ 3ನೇ ವಿಸಲ್ ನಾನು ನಿಮಗೆ ತೋರಿಸ್ತಾ ಇದೀನಿ 3 ವಿಸಲ್ ಆಗಿದೆ ಇವಾಗ ಈಗ ನಾನು ಒಂದು ಸ್ಪೂನ್ ನಿಂದ ಬೇಳೆ ಮತ್ತೆ ಟೊಮೆಟೋನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ಸಾಂಬಾರ್ ರೆಡಿ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕೊಳ್ಳಲಿಕ್ಕೆ ಗ್ಯಾಸ್ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾದ ನಂತರ 4 ಟೀಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಕಾದ ನಂತರ 1 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಇವಾಗ ಈಗ 4 ರಿಂದ 5 ಬೆಳ್ಳುಳ್ಳಿ ಹೆಸರುಳ್ಳನ್ನ ಹಾಕೊಂಡು ಸ್ಪೂನ್ ನಿಂದ ತಿರುಗಿಸ್ಕೊಳ್ಳಿ ಈಗ 5 ರಿಂದ 10 ಕರಿಬೇವಿನ ಸೊಪ್ಪು ಹಾಕೊಂಡು ಸ್ಪೂನ್ ನಿಂದ ತಿರುಗಿಸಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಫ್ರೈ ಆಗಿದೆ ಇವಾಗ ಇವಾಗ ಕಟ್ ಮಾಡ್ಕೊಂಡಿದ್ದ ಒಂದು ಈರುಳ್ಳಿ ಹಾಕೊಳ್ತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಳೆ ಸಾಂಬಾರನ ಇದಕ್ಕೆ ಹಾಕೊಳ್ಳಿ ಒಂದು ಗ್ಲಾಸ್ ನೀರು ಹಾಕೊಂಡು ಕುಕ್ಕರ್ ಒಳಗಡೆ ಸಾಂಬಾರ್ ಉಳ್ಕೊಂಡಿದ್ದನ್ನ ತೊಳ್ಕೊಂಡು ಇದಕ್ಕೆ ಹಾಕೊಳ್ತಾ ಇದೀನಿ ನಂತರ ಒಂದು ಸ್ಪೂನ್ ನಿಂದ ತಿರುಗಿಸಿ ಇದನ್ನ ಈಗ ಕುದಿಲಿಕ್ಕೆ ಬಿಡಬೇಕು ಕುದಿತಾ ಇದೆ ಇವಾಗ ಇದಕ್ಕೆ ಆಗಲೇ ಹುಣಸೆಹಣ್ಣು ನೆನೆಸಿ ಇಟ್ಟಿದ್ದೆ ಅಲ್ವಾ ಅದನ್ನು ಕಿವುಚಿ ಮೇಲಿಂದ ಹುಣಸೆಹಣ್ಣು ನೀರು ಮಾತ್ರ ಹಾಕೊಳ್ತಾ ಇದೀನಿ ಈಗ ಸ್ಪೂನ್ ನಿಂದ ತಿರುಗಿಸ್ಕೊಳ್ತಾ ಇದೀನಿ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಿ ಕುದಿ ಬರ್ತಾ ಇದೆ ಇವಾಗ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ಪೂನ್ ನಿಂದ ತಿರುಗಿಸ್ಕೊಳ್ಳಿ ಇವಾಗ ಇದರ ಲಿಡ್ ಅನ್ನು ಕ್ಲೋಸ್ ಮಾಡಿ ಇವಾಗ ಇದು ಸರ್ವ್ ಮಾಡಕ್ಕೆ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬೈ ಬೈ ಟೇಕ್ ಕೇರ್